स्पीकर, इसके लिए हमने एक निर्णायक नेतृत्व दिया जिसकी नीयत साफ है, नीति स्पष्ट है और निष्ठा अटल है। नीयत साफ है, नीति स्पष्ट है और निष्ठा अटल है। With this, Madam Speaker, I commend the budget to this august house. Item number 2. Item number 2. PUG. यस अभी नहीं, अभी उनको करने दो। पीयूष जी तब तक शांत रहे, जब तक आप बोले तब तक शांत रहे। आइटम नंबर तब तक हम शांत रहे। नमस्कार, इसको देख लीजिए। मैडम, आई राइज टू ले ऑन द टेबल मीडियम टर्म फिस्कल पॉलिसी। ಚುನಾವಣಾ ಬಜೆಟ್ ಮಂಡಿಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಬಜೆಟ್ನಲ್ಲಿ ಭಾರತದ 10 ಕೋಟಿ ಕಾರ್ಮಿಕರಿಗೆ ಸಿಹಿ ಸುದ್ದಿ ಇದೆ. 3 ಕೋಟಿ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಸಿಹಿ ಸುದ್ದಿ ಇದೆ. ರೈತ ಸಮುದಾಯದ ಪೈಕಿ 80%ರಷ್ಟಿರುವ ಸಣ್ಣ ಹಿಡುವಳಿದಾರರಿಗೆ ಸಿಹಿ ಸುದ್ದಿ ಇದೆ. ಇಷ್ಟೆಲ್ಲ ಜನಸಮೂಹಕ್ಕೆ ಸಿಹಿ ಸುದ್ದಿ ಕೊಡುವ ಮೂಲಕ ಲೋಕಸಭಾ ಚುನಾವಣೆಗೆ ಹೊರಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಈ ಸಲದ ಲೋಕಸಭಾ ಚುನಾವಣೆಗಳಿಗೆ ಹೋಗೋದಕ್ಕೆ ತಮ್ಮ ಬತ್ತಳಿಕೆಯಲ್ಲಿ ಇದ್ದಂಥ ಅತಿ ದೊಡ್ಡ ಅಸ್ತ್ರವನ್ನ, ಬಜೆಟ್ನ ಅಸ್ತ್ರವನ್ನ ಹೊರಗೆ ತೆಗೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಒಂದೇ ವಾಕ್ಯದಲ್ಲಿ ಹೇಳಬೇಕು ಅಂದ್ರೆ ಇದು ಕಾರ್ಮಿಕರ ಪರ ಬಜೆಟ್, ಮಧ್ಯಮ ವರ್ಗದ ಪರ ಬಜೆಟ್. ಕಾರ್ಮಿಕರು ಮತ್ತು ಮಧ್ಯಮ ವರ್ಗಕ್ಕೆ ಬಂಪರ್ ಕೊಡುಗೆ ಕೊಡುವ ಮೂಲಕ ಚುನಾವಣಾ ಕಣಕ್ಕಿಳಿದಿದ್ದಾರೆ ಪ್ರಧಾನಿ ಮೋದಿ. 10 ಕೋಟಿ ಕಾರ್ಮಿಕರು, 3 ಕೋಟಿ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಬಂಪರ್ ಕೊಡುವ ಮೂಲಕ ಚುನಾವಣಾ ಕಣಕ್ಕಿಳಿದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ನರೇಂದ್ರ ಮೋದಿ ಅವರ ಈ ಅವಧಿಯ ಕೊನೆಯ ಬಜೆಟ್ ಜನಪ್ರಿಯ ಘೋಷಣೆಗಳೊಂದಿಗೆ ಇರುತ್ತಾ ಅಥವಾ ಈ ಹಿಂದಿನ ರೀತಿಯಲ್ಲಿ ಎಕನಾಮಿಕ್ ರಿಫಾರ್ಮ್ಗಳೊಂದಿಗೆ ಇರುತ್ತಾ ಅನ್ನುವ ಪ್ರಶ್ನೆಗೆ, ಅನ್ನುವ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಜನಪ್ರಿಯ ಘೋಷಣೆಗಳ ಆಗರವಾಗಿತ್ತು ಈ ಸಲದ ಬಜೆಟ್.
ಇದು ಮಧ್ಯಂತರ ಬಜೆಟ್ ಮಾತ್ರ, ಮಧ್ಯಂತರ ಬಜೆಟ್. ಆದರೆ ಫೈನಾನ್ಸ್ ಬಿಲ್ ಅನ್ನು ಇಂಟ್ರೊಡ್ಯೂಸ್ ಮಾಡಿದೆ ಕೇಂದ್ರ ಸರ್ಕಾರ. ಟ್ಯಾಕ್ಸ್ ರಿಫಾರ್ಮ್ಗಳನ್ನು ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದ ನಂತರ ಸಂಪೂರ್ಣವಾಗಿ ಘೋಷಿಸ್ತೀವಿ ಅಂತ ಹೇಳ್ತಾನೆ ಪಿಯೂಷ್ ಗೋಯಲ್. ಒಂದು ಘೋಷಣೆಯನ್ನ ಮಾಡ್ತಾರೆ, 5 ಲಕ್ಷವರೆಗಿನ ವಾರ್ಷಿಕ ಆದಾಯಕ್ಕೆ ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ. ಈ ಹಿಂದೆ 2.5 ಲಕ್ಷದಿಂದ 5 ಲಕ್ಷವರೆಗೆ ವಾರ್ಷಿಕ ಆದಾಯವನ್ನು ಹೊಂದಿರುವಂಥವರು 5% ತೆರಿಗೆ ಪಾವತಿ ಮಾಡಬೇಕಾಗಿತ್ತು. ಇನ್ನು ಮುಂದೆ ಅವರು 1 ರೂಪಾಯಿಯನ್ನು ತೆರಿಗೆ ಕಟ್ಟಬೇಕಾಗಿಲ್ಲ. ಹಾಗೆ ತೆರಿಗೆ ರದ್ದತಿಯಿಂದ ಉಳಿತಾಯವಾದ ಹಣದಲ್ಲಿ ವಾರ್ಷಿಕ 6.5 ಲಕ್ಷದವರೆಗೆ ಹೂಡಿಕೆಯನ್ನ ಮಾಡಿದ್ರೆ ಅದಕ್ಕೂ ಕೂಡ ತೆರಿಗೆ ಇಲ್ಲ. ಜೊತೆಗೆ ರೈತ ಸಮುದಾಯ ತನಗೇನು ಸಿಗುತ್ತೆ ಅಂತ ನೋಡ್ತಾ ಇತ್ತು ರೈತ ಸಮುದಾಯಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಮಾಡಿರುವ ಘೋಷಣೆ. ಪ್ರತಿ ವರ್ಷ ಸಣ್ಣ ಹಿಡುವಳಿದಾರರು ಅಂದ್ರೆ 2 ಹೆಕ್ಟೇರ್ ಅಂದ್ರೆ 5 ಎಕರೆ, 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವಂತಹ ಪ್ರತಿ ಕೃಷಿ ಕುಟುಂಬಕ್ಕೂ ಅವರ ಅಕೌಂಟ್ಗೆ ಪ್ರತಿ ವರ್ಷ 6,000 ರೂಪಾಯಿ ಬರುತ್ತೆ. 2,000 ರೂಪಾಯಿಯ 3 ಕಂತುಗಳಲ್ಲಿ ಪ್ರತಿ ವರ್ಷ ಅವರಿಗೆ ಹಣ ಸಿಗುತ್ತೆ. ದೇಶದ ಸಣ್ಣ ಕೃಷಿಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಘೋಷಿಸಿರುವಂತಹ ಹೊಸ ಯೋಜನೆ ಇದು. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ ನಿಧಿ ಅಡಿಯಲ್ಲಿ 5 ಎಕರೆಗಿಂತ ಕಡಿಮೆ ಜಮೀನು ಹೊಂದಿರುವ ಪ್ರತಿ ರೈತ ಕುಟುಂಬಕ್ಕೂ ಪ್ರತಿ ವರ್ಷ 6,000 ರೂಪಾಯಿ ಬರುತ್ತೆ ಅಕೌಂಟ್ಗೆ. ಶೇಕಡ 5% ತೆರಿಗೆ ಕಟ್ಟಬೇಕಾಗಿತ್ತು. ಇದುವರೆಗೂ 2.5 ಲಕ್ಷದಿಂದ 5 ಲಕ್ಷದವರೆಗೆ ವಾರ್ಷಿಕ ವರಮಾನವನ್ನು ಹೊಂದಿರುವಂಥವರು ಅವರ ತೆರಿಗೆ ರದ್ದುಗೊಂಡಿದೆ, ಯಾವುದೇ ತೆರಿಗೆ ಕಟ್ಟಬೇಕಾಗಿಲ್ಲ. ಅತಿ ದೊಡ್ಡ ನಿರೀಕ್ಷೆಯ ಮಾತುಗಳು ಈ ವಿಷಯದಲ್ಲಿ ಕೇಳಿ ಬರ್ತಾ ಇದ್ವು. ತೆರಿಗೆ ಮಿತಿಯನ್ನು 5 ಲಕ್ಷಕ್ಕೆ ಹೆಚ್ಚಿಸಲಾಗುತ್ತೆ ಅಂತ ಆ ನಿರೀಕ್ಷೆ ನಿಜವಾಗಿದೆ. ಜನ ಒಟ್ಟು 18,500 ಕೋಟಿ ರೂಪಾಯಿ ಉಳಿತಾಯ ಮಾಡ್ತಾರೆ ಈ ಘೋಷಣೆಯಿಂದ. 3 ಕೋಟಿ ಜನ 18,500 ಕೋಟಿ ರೂಪಾಯಿಯನ್ನ ಉಳಿಸಿಕೊಳ್ತಾರೆ, ಸರ್ಕಾರಕ್ಕೆ ಕೊಡಬೇಕಾಗಿದ್ದ ಹಣವನ್ನ ಉಳಿಸಿಕೊಳ್ತಾರೆ ಈ ಯೋಜನೆಯಿಂದ. ಅದರ ಜೊತೆಗೆ 3 ಕೋಟಿ ಮಧ್ಯಮ ವರ್ಗದ ತೆರಿಗೆದಾರರಿಗೆ ಸಂತೋಷದ ಸುದ್ದಿ ಆದ್ರೆ 10 ಕೋಟಿಯಷ್ಟಿರುವ ಕಾರ್ಮಿಕರಿಗೆ ಒಂದಾದ ನಂತರ ಒಂದರಂತೆ ಸಂತೋಷದ ಸುದ್ದಿಗಳಿವೆ ಈ ಸಲದ ಬಜೆಟ್ನಲ್ಲಿ. ಅಸಂಘಟಿತ ವಲಯಗಳ ಕಾರ್ಮಿಕರು ಪ್ರತಿ ತಿಂಗಳು 100 ರೂಪಾಯಿ ಹಣವನ್ನ ಕಟ್ತಾ ಹೋದ್ರೆ ಅವರಿಗೆ 60 ವರ್ಷ ಆದ ಮೇಲೆ ಪ್ರತಿ ತಿಂಗಳು 3,000 ರೂಪಾಯಿ ಹಣ ಬರುತ್ತೆ. ಇದು ಪಿಂಚಣಿ ಯೋಜನೆ. ಅಸಂಘಟಿತ ವಲಯದ ಕಾರ್ಮಿಕರಿಗೆ ಪಿಂಚಣಿ ಯೋಜನೆ. ಪ್ರತಿ ತಿಂಗಳು 100 ರೂಪಾಯಿಗಳನ್ನ ಕಟ್ತಾ ಹೋದ್ರೆ ಅವರ ವಯಸ್ಸು 60 ಮೀರಿದ ನಂತರ ಪ್ರತಿ ತಿಂಗಳು 3,000 ರೂಪಾಯಿ ಬರುತ್ತೆ. ಪ್ರಪಂಚದ ಅತಿ ದೊಡ್ಡ ಪಿಂಚಣಿ ಯೋಜನೆಗೆ ಬುನಾದಿ ಹಾಕಲಾಗಿದೆ ಈ ಸಲದ ಬಜೆಟ್ನಲ್ಲಿ. ಅಲ್ಲಿಗೆ ಪ್ರಪಂಚದ ಎರಡು ಅತಿ ದೊಡ್ಡ ಯೋಜನೆಗಳಿಗೆ ಭಾರತ ತವರು. ಒಂದು ಆಯುಷ್ಮಾನ್ ಭಾರತ ಯೋಜನೆ, 5 ಲಕ್ಷದವರೆಗೆ ಅನಾರೋಗ್ಯ ಪೀಡಿತರಿಗೆ ಕೊಡಲಾಗುವಂತ ಖರ್ಚು ಚಿಕಿತ್ಸೆಯ ವೆಚ್ಚವನ್ನ ಸರ್ಕಾರ ವಹಿಸಿಕೊಳ್ಳುವ ಆಯುಷ್ಮಾನ್ ಭಾರತ ಯೋಜನೆ. ಈ ಯೋಜನೆಯಡಿಯಲ್ಲಿ 50 ಕೋಟಿ ಭಾರತೀಯರು ಬರ್ತಾರೆ. ಅದು ಪ್ರಪಂಚದ ಅತಿ ದೊಡ್ಡ ಹೆಲ್ತ್ ಇನ್ಸೂರೆನ್ಸ್ ಯೋಜನೆ. ಆದ್ರೆ ಪ್ರಪಂಚದ ಅತಿ ದೊಡ್ಡ ಪಿಂಚಣಿ ಯೋಜನೆ ಕೂಡ ಇಲ್ಲೇ ಆಗುತ್ತೆ. 100 ರೂಪಾಯಿ ತಿಂಗಳಿಗೆ 100 ರೂಪಾಯಿ ಕಟ್ತಾ ಹೋದ್ರೆ 60 ವರ್ಷ ದಾಟಿದ ನಂತರ ಪ್ರತಿ ತಿಂಗಳು 3,000 ಅಂದ್ರೆ ದಿನಕ್ಕೆ 100 ರೂಪಾಯಿ ಬರುವಂತಹ ಪಿಂಚಣಿ ಯೋಜನೆ ಕೂಡ ಇವತ್ತು ಘೋಷಣೆಗೊಂಡಿದೆ. ಇದು ಅಸಂಘಟಿತ ವಲಯದ ಕಾರ್ಮಿಕರು.
ಅಸಂಘಟಿತ ವಲಯದ ಕಾರ್ಮಿಕರು ಅಂದರೆ ಅವರು ಕಟ್ಟಡ ನಿರ್ಮಾಣದಲ್ಲಿ ಭಾಗಿಯಾದಂಥವರು, ಹೋಟೆಲ್ ಕೆಲಸಗಾರರು, ಬೇರೆ ಬೇರೆ ಅಂಗಡಿ ಮುಂಗಟ್ಟುಗಳಲ್ಲಿ ಕೆಲಸ ಮಾಡುವಂಥವರು, ಇವರು ಯಾರು ಸಂಘಟಿತ ವಲಯದ ಕಾರ್ಮಿಕರಲ್ಲ, ಅಸಂಘಟಿತ ವಲಯದವರು. ಇವರಿಗೆ ಘೋಷಣೆಯಾಗಿರುವಂಥದ್ದು ಪಿಂಚಣಿ ಯೋಜನೆ. ಕಳೆದ ಬಜೆಟ್ನಲ್ಲಿ 62,474 ಕೋಟಿ ರೂಪಾಯಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಮೀಸಲಾಗಿಡಲಾಗಿತ್ತು. ಈ ಸಲ ಅದು 76,000 ಕೋಟಿ ರೂಪಾಯಿ ಆಗಿದೆ. 62,000 ದಿಂದ 76,000 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಕಲ್ಯಾಣ ನಿಧಿ.